ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ನೋಡಿ, ಈಗ ಬೇಸಿಗೆ ರಜೆ ಕಳೆದು ಸರ್ಕಾರಿ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತ ಪ್ರತಿಯೊಂದು ಶಾಲಾ ಕಾಲೇಜುಗಳು ಈಗ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಇಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಈಗ ಪ್ರವೇಶ ಪ್ರಾರಂಭ ಆಗಿರೋದ್ರಿಂದ ನೋಡಿ, ಅವರ ಪ್ರವೇಶ ಶುಲ್ಕದ ವಿವರವನ್ನು ಈಗ ಸರ್ಕಾರದಿಂದ ನೀಡಲಾಗಿದೆ ಮಾಹಿತಿಯನ್ನು. ಸೊ ಈ ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ಹಂಚ್ಕೋತಾ ಇದ್ದೀನಿ. ನೋಡೋಣ, ಬನ್ನಿ ಸ್ನೇಹಿತರೆ. ನೋಡಿ, ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ವಿಭಾಗ ಎರಡಕ್ಕೂ ಸೇರಿ ಈಗ ಶುಲ್ಕದ ವಿವರವನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ಗಮನಿಸ್ಬೋದು ಸ್ನೇಹಿತರೆ. 1ರಿಂದ 5ನೇ ತರಗತಿಯವರೆಗೆ ಯಾವುದೇ ಶುಲ್ಕ ಇರೋದಿಲ್ಲ. ನೋಡಿ, ವಿದ್ಯಾರ್ಥಿ ಕ್ರೀಡಾ ನಿಧಿ ಇರೋಲ್ಲ, ಶಿಕ್ಷಕ ದಿನಾಚರಣೆ ಬಾವುಟ ಅದು ಕೂಡ ಇರೋದಿಲ್ಲ. ಆದರೆ 6ರಿಂದ 7ನೇ ತರಗತಿಗೆ ನೋಡಿ, ಅದರಲ್ಲಿ ವಿದ್ಯಾರ್ಥಿ ಕ್ರೀಡಾ ನಿಧಿ ಅಂತ 10 ರೂಪಾಯಿ ಕೊಡಬೇಕಾಗತ್ತೆ, ಹಾಗೂ ಶಿಕ್ಷಕ ದಿನಾಚರಣೆಯ ಬಾವುಟಕ್ಕೆ 5 ರೂಪಾಯಿ, ಒಟ್ಟು 15 ರೂಪಾಯಿ ಕೊಡಬೇಕಾಗತ್ತೆ. ಇದು ಪ್ರಾಥಮಿಕ ಶಾಲೆಯಲ್ಲಿ. ಹಾಗೂ ಪ್ರೌಢಶಾಲೆಯಲ್ಲಿ ನೀವು ಗಮನಿಸಬೇಕಾದ್ರೆ ನೋಡಿ, ದಾಖಲಾತಿ ಶುಲ್ಕ 8ನೇ ತರಗತಿಗೆ ಸಪರೇಟು ಮತ್ತು 9ರಿಂದ 10ನೇ ತರಗತಿಗೆ ಸಪರೇಟು ಈ ರೀತಿ ಕೊಟ್ಟಿದ್ದಾರೆ. ಇದು ನೀವು ಗಮನಿಸಬೇಕು. ದಾಖಲಾತಿ ಶುಲ್ಕ 8ನೇ ತರಗತಿಗೆ ಇರೋದಿಲ್ಲ, 9ನೇ ತರಗತಿಗೆ 10 ರೂಪಾಯಿಗಳಾಗಿರುತ್ತೆ. ಹಾಗೂ ಕ್ರೀಡಾ ಶುಲ್ಕ ನೋಡಿ, 25 ರೂಪಾಯಿ ಆಗಿರುತ್ತೆ, 8ನೇ ತರಗತಿಗೆ ಇರೋದಿಲ್ಲ. ಮತ್ತು ರೀಡಿಂಗ್ ಶುಲ್ಕ ಅದು 20 ರೂಪಾಯಿಗಳಾಗಿರುತ್ತೆ. ಪ್ರಯೋಗಾಲಯ ಶುಲ್ಕ ಅದು ಕೂಡ 20 ರೂಪಾಯಿಗಳು. ಮತ್ತು ದೃಕ್ಷವಣ ಶುಲ್ಕ ಅದು 10 ರೂಪಾಯಿಗಳಿರುತ್ತೆ. ಡ್ರಾಯಿಂಗ್ ಮತ್ತು ವೃತ್ತಿ ಶಿಕ್ಷಣ ಶುಲ್ಕ 25 ರೂಪಾಯಿ ಇರುತ್ತೆ. ವೈದ್ಯಕೀಯ ಶುಲ್ಕ ನೋಡಿ, 5 ರೂಪಾಯಿ ಆಗಿರುತ್ತೆ. ಹಾಗೆ ಶಾಲಾ ಸ್ವಚ್ಛತಾ ಶುಲ್ಕ 15 ರೂಪಾಯಿ ಆಗಿರುತ್ತೆ. ಸೊ ಇಲ್ಲಿಂದ ನೋಡಿ, 9ನೇ ಪಾಯಿಂಟಿಂದ ನಿಮಗೆ 8ನೇ ತರಗತಿಗೂ ಕೂಡ ಶುಲ್ಕ ಇರುತ್ತೆ. ನೋಡಿ, ವಿದ್ಯಾರ್ಥಿ ಕ್ರೀಡಾ ನಿಧಿ ಶುಲ್ಕ 8ನೇ ತರಗತಿ 20 ರೂಪಾಯಿ, 9, 10ಕ್ಕೂ ಕೂಡ 20 ರೂಪಾಯಿ ಆಗಿರುತ್ತೆ. ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ನಿಧಿ ಅದು 15 ರೂಪಾಯಿ ಆಗಿರುತ್ತೆ. ಶಿಕ್ಷಕರ ಕಲ್ಯಾಣ ನಿಧಿ ಅದು ಕೂಡ 15 ರೂಪಾಯಿ ಆಗಿರುತ್ತೆ. ಇದರ ಜೊತೆಗೆ ಶಿಕ್ಷಕರ ದಿನಾಚರಣೆ ಬಾವುಟ ಅದಕ್ಕೆ 8ನೇ ತರಗತಿ ಮತ್ತು 9, 10ಕ್ಕೆ 10, 10 ರೂಪಾಯಿ ಆಗಿರುತ್ತೆ. ಶಾಲಾಭಿವೃದ್ಧಿ ಶುಲ್ಕ 8ನೇ ತರಗತಿಗೆ ಯಾವುದು ಇರೋದಿಲ್ಲ, 9 ಮತ್ತು 10ನೇ ತರಗತಿಗೆ 20 ರೂಪಾಯಿ ಆಗಿರುತ್ತೆ. ಮತ್ತು ರೆಡ್ ಕ್ರಾಸ್ ಸದಸ್ಯತ್ವ ಮತ್ತು ಅದರ ಚಟುವಟಿಕೆ ಶುಲ್ಕವಾಗಿ 10 ರೂಪಾಯಿ ಮತ್ತು 10 ರೂಪಾಯಿಯನ್ನು ಪಡಿತಾರೆ. ಒಟ್ಟು ಸ್ನೇಹಿತರೆ, ನೀವು ಗಮನಿಸಬೇಕಾಗಿರೋದು 8ನೇ ತರಗತಿಗೆ ಒಟ್ಟು 70 ರೂಪಾಯಿ ಶುಲ್ಕ ಆಗಿರುತ್ತೆ, ಹಾಗೂ 9 ಮತ್ತು 10ನೇ ತರಗತಿಗೆ 220 ರೂಪಾಯಿ ಶುಲ್ಕ ಆಗಿರುತ್ತೆ. ಕೆಲವೊಂದು ಶುಲ್ಕ ವಿನಾಯಿತಿನ ಕೊಟ್ಟಿದ್ದಾರೆ. ಅದು ಯಾರ್ಯಾರಿಗೆ ಅಂದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಹೆಣ್ಣು ಮಕ್ಕಳಿಗೆ ಮತ್ತು ರು 2 ಲಕ್ಷ ಮಿತಿಯೊಳಗೆ ಇರುವ ಪ್ರವರ್ಗ 1ರ ಅಡಿಯಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಮತ್ತು 44,500ಕ್ಕಿಂತ ಕಡಿಮೆ ವಾರ್ಷಿಕ ಆದಾಯ ಹೊಂದಿರುವ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಈ ಶುಲ್ಕದಿಂದ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಹಾಗೂ ವಿಶೇಷ ಸೂಚನೆಯೊಂದನ್ನು ಒಂದು ಕೊಟ್ಟಿದ್ದಾರೆ, ಇದು ಗಮನಿಸಬೇಕು. ಸೇವಾದಳ, ಸ್ಕೌಟ್ಸ್ ಮತ್ತು ಗೈಡ್ಸ್ ಘಟಕಗಳು ಇರುವ ಶಾಲೆಗಳಲ್ಲಿ ಪ್ರತಿ ಘಟಕಕ್ಕೆ ತಲಾ 5 ರು ಸಂಗ್ರಹಿಸುವುದು. ವಿದ್ಯಾರ್ಥಿ ಕ್ರೀಡಾ ನಿಧಿ, ಶಿಕ್ಷಕ ದಿನಾಚರಣೆ ಬಾವುಟ ನಿಧಿ ನೋಡಿ, ಅದರಲ್ಲಿ ಕ್ರಮ ಸಂಖ್ಯೆ 9, 10, 11 ಮತ್ತು 12 ಇವುಗಳಿಗೆ ಶುಲ್ಕ ರಿಯಾಯಿತಿ ಇರುವುದಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಈ ನಿಧಿಗಳ ಶುಲ್ಕವನ್ನು ಪಾವತಿಸುವುದು ಕಡ್ಡಾಯವಾಗಿರುತ್ತೆ. ಸೊ ಅತ್ಯಂತ ಕಡಿಮೆ ಫೀಸ್ ಇರತಕ್ಕಂಥದ್ದು ಸರ್ಕಾರಿ ಶಾಲೆಗಳು ಸ್ನೇಹಿತರೆ, ಮತ್ತು ಅನುದಾನಿತ ಶಾಲೆಗಳು. ಸೊ ಇದರಲ್ಲಿ ನಿಮ್ಮ ಮಕ್ಕಳನ್ನ ಓದಿದ್ರೆ ಯಾವುದೇ ಹೊರೆ ಇರೋದಿಲ್ಲ ಅಂತ ಭಾವಿಸ್ತೀನಿ. ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಆದಷ್ಟು ಸೇರಿಸಿ. ಏಕೆಂದರೆ ಪರಿಣಿತಿ ಪಡೆದಂಥ ಶಿಕ್ಷಕರು ಇರ್ತಾರೆ. ಪ್ರೈವೇಟ್ನಲ್ಲಿ ನೀವು ಗಮನಿಸಿರ್ಬೋದು, ಟ್ರೈನಿಂಗ್ ಆಗಿರ್ತಕ್ಕಂಥವ್ರನ್ನ ಮಾತ್ರ ಅಲ್ಲಿ ತಗೋತಾರೆ ಅಷ್ಟೇ, ಯಾವುದೇ ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥ ಶಿಕ್ಷಕರನ್ನಲ್ಲಿ ತಗೊಳ್ಳೋದಿಲ್ಲ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲಿ ನಾನು ಭೇಟಿ ಮಾಡ್ತೇನೆ. ನಮಸ್ಕಾರ.